ದೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ನಮಸ್ಕಾರ ನಾನು ದೇವರಾಜ್ ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಬೆಳಿಗ್ಗೆ ಒಂದು ಶಾಕಿಂಗ್ ನ್ಯೂಸ್ ಎಲ್ಲ ಕಡೆ ಹರಿದಾಡ್ತಿದೆ ತುಂಬ ವೈರಲ್ ಆಗ್ತಾ ಇದೆ ಕಾರಣ ಆ ವ್ಯಕ್ತಿಯ ಬಗ್ಗೆ ನಾವಿಟ್ಟಿದ್ದಂಥ ನಂಬಿಕೆಯನ್ನ ಸುಳ್ಳು ಮಾಡಿದ್ದಾರೆ ಅನ್ನುವಂಥ ಒಂದು ಕಾರಣ ಅಷ್ಟೆ ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಡ್ರೋನ್ ಪ್ರತಾಪ್ ಯುವ ವಿಜ್ಞಾನಿ ಅಂತಲೇ ಖ್ಯಾತಿಯಾಗಿದ್ದಂಥ ಈ ವ್ಯಕ್ತಿ ಮಾಡಿರುವ ಎಲ್ಲ ಸಾಧನೆ ಸುಳ್ಳು ಅನ್ನುವಂಥ ಒಂದು ರೀತಿಯಲ್ಲಿ ನ್ಯೂಸ್ಗಳು ಬರ್ತಾ ಇದ್ದಾವೆ ಎಷ್ಟೋ ಜನರಿಗೆ ಇದನ್ನು ಇನ್ನೂ ಸಹ ನಂಬೋಕ್ಕೆ ಆಗ್ತಾ ಇಲ್ಲ ನನಗೂ ಸಹ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡಿರುವ ವ್ಯಕ್ತಿಯ ಈ ಒಂದು ಸುಳ್ಳು ಸುದ್ದಿ ಈ ಒಂದು ಮಾಹಿತಿ ಬರುತ್ತಿರೋದನ್ನು ನನಗೆ ನಿಜವಾಗ್ಲೂ ಅರಕಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಎಷ್ಟರ ಮಟ್ಟಿಗೆ ಇನ್ಸ್ಪಿರೇಷನ್ ಮಾಡ್ತಿದ್ರು ಅಂದರೆ ನಮಗೆ ಯಾವ ಕೆಲಸನೂ ಆಗಲ್ಲ ಅಂತ ಕೂತಾಗ ಅವರ ಒಂದು ವಿಡಿಯೋ ನೋಡಿದರೆ ಸಾಕಿತ್ತು ಅಂತಹ ವ್ಯಕ್ತಿ ಈಗ ಮಾಡಿರುವ ಎಲ್ಲ ಸಾಧನೆ ಸುಳ್ಳು ತನ್ನ ಒಂದು ದುಡ್ಡಿಗೋಸ್ಕರನೋ ಇನ್ಯಾವುದೋ ಆಸೆಗೋಸ್ಕರ ಈ ರೀತಿ ಸುಳ್ಳು ಹೇಳಿದ್ದಾರೆ ಅಂತ ಎಲ್ಲ ನ್ಯೂಸ್ ಆಗಿರ್ಬೋದು ವೆಬ್ಸೈಟ್ ಆಗಿರ್ಬೋದು ಯೂಟ್ಯೂಬ್ ಚಾನಲ್ಗಳಲ್ಲಿ ಬರ್ತಾ ಇದೆ ಇದ್ರ ಬಗ್ಗೆ ನಿಖರವಾದ ಮಾಹಿತಿ ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ರೋಹನ್ ಪ್ರತಾಪ್ ಇಷ್ಟು ದಿನ ಹೇಳಿದ್ದೆಲ್ಲ ಸುಳ್ಳ ಎಲ್ಲರನ್ನು ಗುಗ್ಗು ಮಾಡಿದ್ನ ಈ ಚತುರ ಅಂತ ಏನೋ ಒಂದು ನ್ಯೂಸ್ ಇತ್ತು ಸೊ ಇದನ್ನ ನೋಡಿ ಒಂದು ಸಲ ಶಾಕ್ ಆದೆ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಯಾಕೆ ಏನು ಅಂತ ಸೊ ಇದು ನನಗೆ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಒಂದು ಚಿಕ್ಕ ವಯಸ್ಸಿನಲ್ಲೇ ಎಷ್ಟು ದೊಡ್ಡ ಸಾಧನೆ ಮಾಡಿದಂಥ ವ್ಯಕ್ತಿ ಅಂತ ಅಂದ್ಕೊಂಡಿದ್ವಿ ಇದುವರೆಗೂ ಸೊ ಇವ್ರ ಬಗ್ಗೆ ಈಗ ನ್ಯೂಸ್ ಎಲ್ಲ ಕಡೆ ಬರ್ತಾ ಇದೆ ಡ್ರೋನ್ ಪ್ರತಾಪ್ ಸುಳ್ಳು ಸುಳ್ಳು ಯಾಕೆ ತುಂಬ ಇವರಿಗೆ ಎಲ್ಲರೂ ಇವ್ರನ್ನ ಕಂಡು ಅಷ್ಟು ಇಷ್ಟಪಡ್ತಿದ್ರು ಅಂದರೆ ಇವ್ರು ಹೇಳ್ತಿದ್ದಂಥ ಮಾತುಗಳು ಡ್ರೋನ್ ಪ್ರತಾಪ್ ಅಂದ ತಕ್ಷಣ ನಮಗೆ ಬರ್ತಿದ್ದದ್ದು ತಾಯಿಯ ಒಂದು ತಾಳಿಯನ್ನು ಅಡುಬಿಟ್ಟು ಡ್ರೋನ್ ತಯಾರಿಸಿದ್ದೆ ಅಂತ ಹೇಳಿ ಎಂದು ಹೆಸರು ಮಾಡಿದ್ರು ಅಂತ ಸೊ ಇದು ಎಷ್ಟು ಮಟ್ಟಿಗೆ ನಿಜ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಯಾವುದೋ ಒಂದು ಎ ಪಿ ಇಂಡಿಯಾ ಅನ್ನುವಂಥ ಯಾವುದೋ ಒಂದು ವೆಬ್ಸೈಟ್ ಪ್ರಸಾರ ಅಂದರೆ ನ್ಯೂಸ್ ಚಾನೆಲ್ ಏನೋ ಇದ್ರ ಬಗ್ಗೆ ಒಂದು ಚೆಕ್ಕನ್ನು ನಡೆಸಿದೆ ಅನ್ನುವಂಥ ಒಂದು ಮಾಹಿತಿ ಇದೆ ಹೌದು ಈ ಬಗ್ಗೆ ಒಂದು ಒ ಪಿ ಇಂಡಿಯಾ ಫ್ಯಾಕ್ಟ್ ಚೆಕ್ ಮೂಲಕ ಈ ಒಂದು ಸತ್ಯ ಬಯಲಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಅವರು ಪ್ರತಿಯೊಂದು ನಿಲ್ತಿರುವಂಥ ಫೋಟೋದ ಹಿಂದೆ ಡ್ರೋನ್ನ ಒಂದು ಕಂಪನಿಯನ್ನು ತೋರಿಸಿ ಇದು ಜಪಾನ್ ಕಂಪನಿ ಅಂತ ಅದ್ರ ಬಗ್ಗೆ ಎಲ್ಲ ಡೀಟೇಲನ್ನು ಅವರು ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ಕೊಬಹುದು ಒಪ್ಪಿ ಇಂಡಿಯಾ ಒಂದು ವೆಬ್ಸೈಟ್ನಲ್ಲಿ ಇದೆ ಸೊ ಪ್ರತಿಯೊಂದನ್ನು ಅವರು ತಿಳಿಸಿದ್ದಾರೆ ಇವರು ಡ್ರೋನ್ ಪ್ರತಾಪ್ ಹೇಳುವಂತೆ ಆರುನೂರು ಆರು ಆರುನೂರು ಡ್ರೋನ್ಗಳು ಇಲ್ಲ ನಾ ಅವರು ತಯಾರಿಸಿಲ್ಲ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಯಾವುದೇ ವೀಡಿಯೋನೂ ಇಲ್ಲ ಅಂತ ಹೇಳಿದ್ದಾರೆ ಸೊ ನಮಗೆಲ್ಲೋ ಒಂದು ಸಲ ಡೌಟ್ ಬರುತ್ತೆ ಅವರು ಇನ್ಸ್ಟಾಗ್ರಾಮ್ ಎಲ್ಲ ಸಹ ಹುಡುಕಿದ್ರು ಅವರಿಗೆ ಪ್ರಶಸ್ತಿ ಅದೇನು ಬಂದಿರೋದು ಈ ಫೋಟೋಸ್ ಇಲ್ಲ ಯಾವುದೋ ಒಂದು ಫೋಟೋ ಸಿಕ್ಕಿದೆ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ ಸೊ ಆ ಥರ ಒಂದು ದೇಶ ಅವರು ಅವ್ರದ್ದು ಫೋಟೋ ಇದೆ ಎಂಬತ್ತೇಳು ದೇಶಗಳಲ್ಲಿ ಆತನಿಗೆ ಒಂದು ಕೆಲಸದ ಆಫರ್ ಬಂದಿತ್ತು ಅನ್ನೋದು ದೊಡ್ಡ ಸುಳ್ಳಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಆಫರನ್ನು ಕೊಟ್ಟಿದ್ರಂತೆ ಅದು ಒಂದು ಸುಳ್ಳು ಅಂತ ಹೇಳಿದ್ದಾರೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಜರ್ಮನಿಯ ಆಲ್ಬರ್ಟ್ ಐನ್ಸ್ಟೈನ್ಸ್ ಗೋಲ್ಡ್ ಮೆಡಲ್ ಸಹ ಎಲ್ಲ ಸುಳ್ಳು ಅನ್ನುವಂಥ ಜಸ್ಟ್ ಅವರೊಬ್ಬರು ಸುಳ್ಳು ಅಂತ ಈಗಷ್ಟೇ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿರುತ್ತೆ ಯಾಕೆ ಈ ಥರ ಮಾಡಿದರು ಅಂತ ಗೊತ್ತಾಗ್ತಾ ಇಲ್ಲ ಜನರನ್ನು ಒಂದು ಮೂರ್ಖರನ್ನಾಗಿ ಮಾಡುವಂಥ ಒಂದು ಪ್ರಯತ್ನ ಅನಿಸುತ್ತೆ ಆ ಜಗ್ಗೇಶ್ ಅವರು ಇದ್ರ ಬಗ್ಗೆ ಬೆಳಗ್ಗೆ ಬೆಳಗ್ಗೆನೇ ಒಂದು ಆರ್ಟಿಕಲ್ ಅನ್ನು ಹಾಕಿದ್ರು ಸೊ ಅದು ಸಹ ತುಂಬಾ ವೈರಲ್ ಆಯಿತು ಅದರಿಂದ ಕೆಲವೊಂದು ಕನ್ನಡದಲ್ಲಿ ವೆಬ್ಸೈಟ್ಗಳಿಗೂ ಸಹ ಗೊತ್ತಾಯಿತು ಅಂತಲೇ ಹೇಳಬಹುದು ಸೊ ಈಗ ನಾವು ಒಂದು ಫ್ಯಾಕ್ಟ್ ಚೆಕ್ನ ಮೂಲಕ ಬಯಲ್ ಮಾಡಿದ್ದಾರೆ ಅನ್ನುವಂಥ ಒಂದು ವೆಬ್ಸೈಟ್ ಬಗ್ಗೆ ನೋಡೋಕೆ ಹೋದರೆ ಸೊ ಆ ಒಂದು ವೆಬ್ಸೈಟ್ ಆಗಾಗ ಸುಳ್ಳು ಮಾಹಿತಿಯನ್ನು ನೀಡ್ತಾ ಇರುತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ ಅದು ಗೂಗಲ್ನ ವಿಕಿಪೀಡಿಯಾದಲ್ಲಿ ತೋರಿಸ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಇದೆ ಸೊ ಇದರಲ್ಲಿ ನಾವು ಯಾವುದನ್ನ ನಂಬಬೇಕು ಅಂತ ಇದುವರೆಗೂ ಯಾರಿಗೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಮತ್ತೊಂದು ಕಡೆ ನೋಡಿದರೆ ಪ್ರತಾಪ್ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಕಮೆಂಟ್ಸ್ಗಳನ್ನು ಆಫ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ನಿಜ ಆಗಿದ್ದರೆ ಅವರು ರಿಪ್ಲೈ ಮಾಡಬೇಕಿತ್ತು ಇಷ್ಟೊತ್ತಿಗೆ ನಾ ನನ್ನ ಬಗ್ಗೆ ಬರ್ತಿರುವಂಥ ಒಂದು ಮಾಹಿತಿ ಸುಳ್ಳು ಅಂತ ಈಗಾಗಲೇ ರಿಪ್ಲೈ ಮಾಡಬೇಕಿತ್ತು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಇದುವರೆಗೂ ಗೊತ್ತಾಗಿಲ್ಲ ಸೊ ಒಂದು ದೊಡ್ಡ ವ್ಯಕ್ತಿಯ ಮೇಲೆ ಅತಿ ಹೆಚ್ಚು ಭರವಸೆ ಇಟ್ಟಿದ್ದು ಹುಸಿಯಾಗಿದೆ ಅಂತಲೇ ಹೇಳಬಹುದು ಕಾದ್ ನೋಡಬೇಕಾಗಿದೆ ಇದ್ರ ಬಗ್ಗೆ ಇನ್ನೂ ಏನು ಮಾಹಿತಿ ಬರುತ್ತೆ ಅಂತ ಸೊ ಇದು ಸುಳ್ಳೋ ಸತ್ಯನ ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ಬೋದು ಅನ್ನಿಸ್ತಾ ಇದೆ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಡ್ರೋನ್ ಪ್ರತಾಪ್ ಬಗ್ಗೆ